ಜೇಸಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಡಿಸೆಂಬರ್ 15-24 ಅಖಿಲ ಭಾರತ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದ್ದು ಇಂದು ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಭಾರತೀಯ ಹಸ್ತಶಿಲ್ಪಕಲೆಯ ಅಭಿವೃದ್ಧಿ ಏಳಿಗೆ ಮತ್ತು ಅದರ ಉಳಿವಿಗಾಗಿ ಭಾರತ ಸರ್ಕಾರದ ವಸ್ತ್ರ ಮಂತ್ರಾಲಯದ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ರಾಷ್ಟ್ರಮಟ್ಟದ ನೋಡಲ್ ಏಜೆನ್ಸಿಯಾಗಿ ಹಲವು ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಅವಿರತವಾಗಿ ಶ್ರಮಿಸುತ್ತದೆ. ಕರಕುಶಲ ಕಲೆಯ ಅಭಿವೃದ್ಧಿ, ವಿನ್ಯಾಸ ಹಾಗೂ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತದೆ. ಕುಶಲಕರ್ಮಿಗಳು ಹಾಗೂ ಅವರಲ್ಲಿರುವ ಕುಶಲ ಕಲೆಗಳು ದೇಶದ ಎಲ್ಲೆಡೆಯ ಕಲಾಸಕ್ತರಿಗೆ ತಲುಪಬೇಕು ಎನ್ನುವ ಕಳಕಳಿ ಹೊಂದಿರುವ ಇಲಾಖೆಯು ಸಾಂಸ್ಕೃತಿಕ ನಗರಿಯಾದ ಮೈಸೂರಿನ ಸಂಸ್ಕೃತಿ ಪ್ರಿಯರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ಕುಶಲಕರ್ಮಿಗಳಿಗೆ ನೇರ ಮಾರುಕಟ್ಟೆಯನ್ನು ಒದಗಿಸಲು ಪ್ರತಿ ವರ್ಷ ಹಲವಾರು ಮೇಳಗಳನ್ನು ಆಯೋಜಿಸುವ ಮೂಲಕ ಪ್ರದರ್ಶನ ಹಾಗೂ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಇಂತಹ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದಾದ ಗಾಂಧಿ ಶಿಲ್ಪ ಬಜಾರ್ ಅನ್ನು ಮೈಸೂರಿನಲ್ಲಿ ಆಯೋಜಿಸಲಾಗಿದೆ. ನಾನು ಡಾಕ್ಟರ್ ಸಿ ಜಿ ಬೆಟ್ಸೂರ್ಮಠ್, ಕಾರ್ಯನಿರ್ವಾಹಕ ಅಧಿಕಾರಿ, JSS ಮಹಾವಿದ್ಯಾಪೀಠ. JSS ಮೈಸೂರು ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ ಈ ಗಾಂಧಿ ಶಿಲ್ಪ ಬಜಾರ್ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಾಗಿದೆ. ಇದು ಈ ತಿಂಗಳು 24-ನೇ ತಾರೀಕಿನವರೆಗೆ ನಡೀತದೆ. ಇಲ್ಲಿ ಇದರ ಪ್ರಾಯೋಜಕತ್ವ ನಮ್ಮ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ. ನಮ್ಮ ಜೊತೆ ಡಾಕ್ಟರ್ ವಿಶ್ವನಾಥ್ ಇದ್ದಾರೆ, ಕಾವೇರಿ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ದವರು MD ಅವರಿದ್ದಾರೆ. ಎಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈಗಾಗಲೇ 100 ಕರಕುಶಲ ಕರ್ಮಿಗಳು, ಕೈಮಗ್ಗ ಉತ್ಪಾದಕರು ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಒಂದು ಗುಣಮಟ್ಟದ ವಸ್ತುಗಳ ಇದು ಉತ್ಪನ್ನಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ನಡೀತದೆ. ಇದು ಒಂದು ವಿಶೇಷತೆ ಏನಂತಂದರೆ, ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಇಲ್ಲಿ ತಯಾರಾದಂಥ ವಸ್ತುಗಳು ದೊರೀತವೆ. ಅದು ಕೂಡ ಭಾಳ ಕಡಿಮೆ ದರದಲ್ಲಿ, ಕೈಗೆಟುಕುವ ದರದಲ್ಲಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕು, ತಮ್ಮ ಮೂಲಕ
ಅದನ್ನು ಪ್ರಚಾರ ಮಾಡಿ ಅಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ, ಇಲ್ಲಿ ಬೆಂಗಳೂರು ಮೈಸೂರಿಗೆ ಭಾಳಷ್ಟು ಜನ ಪ್ರವಾಸಿಗರು ಬರ್ತಾರೆ, ಪ್ರತಿ ವಾರವೂ ಬರ್ತಾರೆ, ಪ್ರತಿನಿತ್ಯನೂ ಬರ್ತಾರೆ. ಈಗಂತೂ ರೋಡ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಾಗ್ಬಿಟ್ಟಿದೆ. ಸೊ ಬೆಂಗಳೂರಿಂದ ಸುತ್ತಮುತ್ತಲಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಎಲ್ಲ ಪ್ರವಾಸಿಗರು ಇಲ್ಲಿ ಬರಬೇಕು, ಬಂದು ನೋಡಬೇಕು. ಇದು ಒಂಥರ ಏನಂದರೆ ಪಿಕ್ನಿಕ್ ಸ್ಪಾಟ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಯಾಕಂತಂದರೆ ಇಲ್ಲಿ ಒಂದೇ ಸೂರಿನಡಿ ಇಷ್ಟೊಂದು ಏನು ವಸ್ತುಗಳು ದೊರೀತವೆ. ಅದನ್ನು ನೋಡಬೇಕು, ತಮಗೆ ಸ್ಯಾಟಿಸ್ಫೈ ಅಂತೂ ಆಗೇ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಈ ರೀತಿ ಅದನ್ನು ಖರೀದಿ ಮಾಡೋದ ಮೂಲಕ ನಮ್ಮ ಕರಕುಶಲ ಕರ್ಮಿಗಳ ಒಂದು ಏನು ಕಷ್ಟ ಇದೆ, ಅವ್ರಿಗೆ ತೊಂದರೆ ಇದೆ. ಭಾಳಷ್ಟು ಏನು ಆ ಕಲೆ ಏನಿದೆ ಆ ಕಲೆಗೆ ಇಷ್ಟು ಒಂದು ಬೆಲೆ ಕೊಟ್ಟಂತಾಗುತ್ತೆ, ಅವ್ರಿಗೆ ಪ್ರೋತ್ಸಾಹ ನೀಡಿದಂಗಾಗತ್ತೆ. ಅದನ್ನು ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ. ಸ್ಥಳೀಯ ಕರಕುಶಲ ಕರ್ಮಿಗಳು ಇದ್ದಾರೆ, ಆಮೇಲೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬಂದಂಥದ್ದೇವರಿದ್ದಾರೆ. ಭಾಳ ಒಳ್ಳೆಯ ವಸ್ತುಗಳು ಇಲ್ಲಿ ಪ್ರದರ್ಶನಕ್ಕಿದ್ದಾವೆ. ಧನ್ಯವಾದ. ಜಿ ವಿಶ್ವನಾಥ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. ನನ್ನ ಜೊತೆ ಸುನೀಲ್ ಕುಮಾರ್ ಇದ್ದಾರೆ, ಇವರು ಸಹಾಯಕ ಆಯುಕ್ತರು, ಜವಳಿ ಮಂತ್ರಾಲಯ, ಕೇಂದ್ರ ಸರ್ಕಾರ, ಅಭಿವೃದ್ಧಿ ಆಯುಕ್ತರು ಅವರ ಕಾರ್ಯಾಲಯ. ಈ ಒಂದು ಗಾಂಧಿ ಶಿಲ್ಪ ಬಜಾರ್ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಅಭಿವೃದ್ಧಿ ಆಯುಕ್ತರು, ಕೇಂದ್ರ ಸರ್ಕಾರ, ಜವಳಿ ಮಂತ್ರಾಲಯ ವತಿಯಿಂದ ಭಾರತದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾರೆ. ಇದರ ಮೂಲ ಉದ್ದೇಶ ಏನಂದರೆ, ಈ ಅಸಂಘಟಿತ ಇವರು ಕುಶಲಕರ್ಮಿಗಳು ಭಾರತದಾದ್ಯಂತ ನೆಲೆಸಿರ್ತಾರೆ, ಅವರಿಗೆ ಒಂದು ವಿನೂತನ ಒಂದು ಅವರ ತಲೆತಲಾಂತರಿಂದ ಪೂರ್ವಜರಿಂದ ಬಂದತಕ್ಕಂಥ ಕಲೆ ರಕ್ತಗತವಾಗಿರ್ತದೆ. ಆ ಕಲೆಗೆ ನಾವು ಮಾರ್ಕೆಟ್ ಕೊಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಈ ಕಲೆನೇ ನಮ್ಮ ನಶಿಸಿ ಹೋಗೋ ಚಾನ್ಸಸ್ ಇರ್ತದೆ. ಇದನ್ನು ಈ ಒಂದು ಅಗತ್ಯತೆಯನ್ನು ಮನಗಂಡು ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಅವರ 100% ಪ್ರಾಯೋಜಕತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಕಾವೇರಿ ಎಂಪೋರಿಯಂ ಮೂಲಕ ಈ ಥರ ಒಂದು ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ವರ್ಷದಾದ್ಯಂತ ಆ ಕಾರ್ಯಕ್ರಮಗಳು ಬೇರೆ ಬೇರೆ ತಿಂಗಳಲ್ಲಿ ಆಯೋಜಿಸ್ತಾರೆ. ನಾವು ಕಳೆದ ಅಕ್ಟೋಬರಲ್ಲಿ ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿ ಮಾಡಿದ್ವಿ, ಅದಕ್ಕೂ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವ ಇತ್ತು. ಅದೇ ಥರ ನಾವು ನೆಕ್ಸ್ಟ್ ಮಂತು January 17-15 ಪ್ರೋಗ್ರಾಮು, ಆಲ್ಮೋಸ್ಟ್ 250 ಜನ ಈ ಅಸಂಘಟಿತ ಕುಶಲಕರ್ಮಿಗಳು ಭಾರತದಾದ್ಯಂತ ಬಂದು ಅದರಲ್ಲಿ ಭಾಗವಹಿಸ್ಕೊಂಡು ಯಾವುದೇ ಖರ್ಚಿಲ್ಲದಲೆ ಅವರು ಈವನ್ ಹೋಗಿ ಬರಲಿಕ್ಕೆ TADA ವ್ಯವಸ್ಥೆಯೂ ಸಹ ಕೇಂದ್ರ ಸರ್ಕಾರ ಕೊಡ್ತದೆ. ಬಂದು ಅವರು ಒಂದು ಕೈಗೆಟುಕೋ ದರದಲ್ಲಿ ಅವರೇ ಕೈಯಿಂದ ಮಾಡ್ತಕ್ಕಂಥ ಈ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರೋದ್ರ ಮೂಲಕ ಯಾವುದೇ ಮಧ್ಯವರ್ತಿಗಳ ಇದಿಲ್ಲದಿದ್ರೆ ಆ ಒಂದು ಬೆಲೆಯೂ ಸಹ ಕೈಗೆಟುಕ್ತದೆ ಮತ್ತು ಇವರಿಗೆ ಆಕರ್ಷಣೀಯವಾಗಿರ್ತದೆ. ಆದ್ದರಿಂದ ತಮ್ಮ ಮಾಧ್ಯಮ ಮಿತ್ರಗಳ ಮೂಲಕ ನಾನು ಮೈಸೂರಿನ ಮಹಾಜನತೆಯಲ್ಲಿ ಏನು ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ ಅಂದರೆ, ಇದು ಈ JCS ಅರ್ಬನ್ ಆತು ಒಂದು ವಿಶೇಷ ಜಾಗದಲ್ಲಿ ಈ ನಮ್ಮ ಕಲಾ ಸಮ್ಮೇಳನ, ಭಾರತದಾದ್ಯಂತ ಬಂದಿರತಕ್ಕಂಥ ಈ ಕಲೆಯ ಸಮ್ಮೇಳನ, ಇದು ಒಂದು ಸಂಸ್ಕೃತಿಯ ಪ್ರತೀಕ, ಇಂಥ ಒಂದು ಒಳ್ಳೆಯ ಜಾಗದಾಗ ನಡೀತಿದೆ. ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು, ಬಂದು ಹೆಚ್ಚು ಹೆಚ್ಚು ಜನ ಮೈಸೂರಿನ ಮಹಾನಗರದ ಜನತೆ ಬಂದು ಭಾಗವಹಿಸಿ ಮತ್ತು ಕುಶಲಕರ್ಮಿಗಳು ಅವರ ಹಸ್ತದಿಂದ ತಯಾರು ಮಾಡ್ತಂಥ ಈ ವಸ್ತುಗಳನ್ನು ಖರೀದಿ ಮಾಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಮಾಧ್ಯಮ ಮಿತ್ರರ ಮೂಲಕ ನಾನು ವಿನಮ್ರವಾಗಿ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.